ಸ್ನೇಹಿತರೆ, ನಿಮಗೆ ಒಂದು ನೋವಿನ ಸಂಗತಿ ಹೇಳ್ತೀನಿ. ಅದೇನು ಗೊತ್ತಾ, ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಪ್ರತಿನಿತ್ಯ ಸಾವಿರಕ್ಕೂ ಹೆಚ್ಚು ಕರುಗಳ ಕಟಾವ್ ಆಗ್ತಿವೆ. ಈ ಭೀಕರ ಕೃತ್ಯಕ್ಕೆ ಬ್ರೇಕ್ ಹಾಕಬೇಕಾದಂಥ ಅಧಿಕಾರಿಗಳೇ ಈ ಭಾರಿ ಮಾಫಿಯಾಕ್ಕೆ ಈ ಆಕ್ರಮಕ್ಕೆ ಸಾಥ್ ಕೊಡ್ತಿದ್ದಾರೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಬೆಂಗಳೂರಿನ ಅಕ್ರಮ ಕಸಾಯಿ ಖಾನೆಗಳಿಗೆ ಸಾಗಿಸುತ್ತಿದ್ದ ಎಳೆ ಕರುಗಳನ್ನು ಖದೀಮರಿಂದ ರಕ್ಷಿಸಿ ಪೊಲೀಸ್ ಠಾಣೆಗೆ ತಂದ್ವಿ. ತಕ್ಷಣ ಗಾಡಿಯ ಟಾರ್ಪಲ್ ಓಪನ್ ಮಾಡಿದಾಗ ನಮಗೆ ಶಾಕ್ ಆದಿತ್ತು. ಎಳೆ ಕರುಗಳ ಕಾಲು ಬಾಯಿಯನ್ನ ಹಗ್ಗದಿಂದ ಬಿಗಿಯಾಗಿ ಕಟ್ಟಲಾಗಿತ್ತು. ತರಕಾರಿ ತುಂಬೋ ರೀತಿಯಲ್ಲಿ ಕರುಗಳನ್ನ ಒಂದರ ಮೇಲೊಂದು ಪೇರಿಸಿಡಲಾಗಿತ್ತು. ಅವು ಉಸಿರಾಡಲು ಆಗದೆ ಪ್ರಾಣ ಭಿಕ್ಷೆ ಕೇಳುತ್ತಿದ್ದ ದೃಶ್ಯ ನಮ್ಮ ಕರುಳು ಹಿಂಡುತ್ತಿತ್ತು. ಪ್ರಾಣಿದಯ ಸಂಘದ ಕಾರ್ಯಕರ್ತರು, ಪೊಲೀಸರು ಹಾಗೂ ನಮ್ಮ ತಂಡದವರೆಲ್ಲ ಸೇರಿ ಕರುಗಳನ್ನ ಗಾಡಿಯಿಂದ ಇಳಿಸಿ ಬಂಧಮುಕ್ತಗೊಳಿಸಿದ್ವಿ. ಸುಸ್ತಾದ ಕರುಗಳಿಗೆಲ್ಲ ನೀರು ಕುಡಿಸಿ ಉಪಚರಿಸಿದೆವು. ಬಳಿಕ ಹಾಲು ತರಿಸಿ ಕುಡಿಸಿದೆವು. ಸ್ವಲ್ಪ ಚೇತರಿಕೆ ಕಂಡ ಕರುಗಳು ಪೊಲೀಸ್ ಠಾಣೆ ಸುತ್ತ ಓಡಾಡಿದವು. ಅವುಗಳ ಓಡಾಟ ಕಂಡಾಗ ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೇಳುವಂತಿತ್ತು. ಆದರೆ ನೋವಿನ ಸಂಗತಿ ಅಂದರೆ ಈ ಪೈಕಿ 9 ಕರುಗಳು ದುಷ್ಟರ ಕ್ರೌರ್ಯಕ್ಕೆ ಪ್ರಾಣವನ್ನೇ ಕಳೆದುಕೊಂಡಿದ್ದವು. ಈ ಕರುಗಳನ್ನು ಬೆಂಗಳೂರಿನ ಶಿವಾಜಿನಗರದ ಅಕ್ರಮ ಕಸಾಯಿ ಖಾನೆಗಳಿಗೆ ಸಾಗಿಸುತ್ತಿದ್ದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು. ಕರುಗಳನ್ನೆಲ್ಲ ಮೈಸೂರಿನ ಪಿಂಜರಾಪೋಲ್ ಗೋಶಾಲೆಗೆ ಸಾಗಿಸಲಾಯಿತು. ಅಕ್ರಮದ್ದೇ ದರ್ಬಾರು. ಸ್ನೇಹಿತರೆ, ನಿಮಗೊಂದು ವಿಚಾರ ಗೊತ್ತಾ, ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಗೋವುಗಳನ್ನು ಕಡಿಯಲು ಇರೋದು ಒಂದೇ ಒಂದು ಸಕ್ರಮ ಕಸಾಯಿ ಖಾನೆ. ಅದು ಟ್ಯಾನರಿ ರಸ್ತೆಯಲ್ಲಿದೆ. ಇಲ್ಲಿ ದಿನಕ್ಕೆ 200-250 ಎತ್ತುಗಳನ್ನು ಮಾತ್ರ ಕಡಿಯಲಾಗುತ್ತೆ. ಅದು ಬಿಬಿಎಂಪಿ ಪಶುವೈದ್ಯರ ಅನುಮತಿ ಪಡೆದು. ಇಲ್ಲಿ ಆವರೇಜ್ ಒಂದು 250-300 ಹಸುಗಳ ಇದು ಹಸುಗಳು ಅಂದರೆ ಕ್ಯಾಟ್ಲ್ ಅಂದರೆ ಎತ್ತುಗಳು ಮತ್ತು ಎಮ್ಮೆಗಳು, ಇವೆರಡು ಸೇರಿ ಒಂದು 200-250 ಆಗುತ್ತೆ ಆವರೇಜ್ ಪ್ರತಿದಿನ ಪ್ರತಿನಿತ್ಯ. 1964 ಕರ್ನಾಟಕ ಗೋಹತ್ಯೆ ನಿಷೇಧ ಕಾಯ್ದೆಯ ಪ್ರಕಾರ 12 ವರ್ಷಕ್ಕಿಂತ ಮೇಲ್ಪಟ್ಟ ತಿನ್ನಲು ಯೋಗ್ಯ ಇರೋ ರೋಗ ಮುಕ್ತ ಎತ್ತುಗಳನ್ನು ಮಾತ್ರ ಮಾಂಸಕ್ಕಾಗಿ ಕಡಿಯಬೇಕು. ಆದರೆ ದುರಂತ ನೋಡಿ, ಈ ಕಾಯ್ದೆಯ ನಿಯಮಗಳು ಬಿಬಿಎಂಪಿ ವೈದ್ಯರಿಗೂ ತಿಳಿದಿಲ್ಲ. ಇದಕ್ಕೆ ಇವರ ಮಾತೇ ಸಾಕ್ಷಿ. ಪ್ರಾಣಿ ಅಂದರೆ ಹೆಲ್ತಿ ಇರಬೇಕು, ಆರೋಗ್ಯಕರವಾಗಿರ್ಬೇಕು. ಒಂದು ಮಿನಿಮಮ್ ಏಜ್ ಅಷ್ಟು ಇರಬೇಕು, ನಾವು ಹೇಳಿದ್ವಲ್ಲ 3 ಇಯರ್ಸ್ ಅಂತೂ ಅದು ಆಗಿರ್ಬೇಕು. 3 ಇಯರ್ಸ್ ಅಂತೂ ಅದು ಆಗಿರ್ಬೇಕು. 3 ಇಯರ್ಸ್ ಅಂತೂ ಅದು ಆಗಿರ್ಬೇಕು ಒಂದು. ಆಮೇಲೆ ಯಾವುದೇ ಥರದ ಅದಕ್ಕೆ ರೋಗ ಇರಬಾರ್ದು ಅಥವಾ ಏನೋ ಡಿಸೆಬಿಲಿಟಿ ಇರಬಾರ್ದು. ಮೈ ಮೇಲೆ ಗಾಯಗಳು, ಚರ್ಮದ ರೋಗಗಳು ಆ ಥರ ಇದ್ದರೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ತೀವಿ. ಆ ಥರದ್ದು ಯಾವುದೇ ಇರಬಾರ್ದು. ಇನ್ನೊಂದು ಪ್ರಮುಖ ಸಂಗತಿ ಅಂದರೆ ಬೆಂಗಳೂರಿನಾದ್ಯಂತ ದಿನಕ್ಕೆ 3,000 ಹೆಚ್ಚು ಗೋವುಗಳನ್ನು ಕಾನೂನುಬಾಹಿರವಾಗಿ ಹತ್ಯೆ ಮಾಡಲಾಗುತ್ತೆ. ಈ ಪೈಕಿ 1,000 ಹೆಚ್ಚು ಕರುಗಳನ್ನೇ ಕಡಿಯಲಾಗುತ್ತೆ. ಆದರೆ ಈ ಅಕ್ರಮಕ್ಕೆ ಬ್ರೇಕ್ ಹಾಕೋ ತಾಕತ್ತು ನಮ್ಮ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಇಲ್ಲ. ರಾಜಧಾನಿಯಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ರಾಜ್ಯದ ಉಳಿದ ಭಾಗಗಳಲ್ಲಿ ಪರಿಸ್ಥಿತಿ ಇನ್ನೂ ಶೋಚನೀಯವಾಗಿದೆ. ಈ ಕರುಗಳ ಮಾಂಸವನ್ನು 5-star ಹೋಟೆಲ್ನಿಂದ ಹಿಡಿದು ಚಿಕ್ಕ ಪುಟ್ಟ ಡಾಬಾಗಳಲ್ಲೂ ಮಟನ್ ಅಂತ ಹೇಳಿ ಮಾರಾಟ ಮಾಡಲಾಗುತ್ತೆ. ಇದು ಭಾರಿ ಲಾಭದಾಯಕ ದಂಧೆಯಾಗಿರೋದ್ರಿಂದ ಇದರ ಕಬಂಧ ಬಾಹು ವಿಸ್ತಾರವಾಗುತ್ತಲೇ ಇದೆ. ಇದರಲ್ಲಿ ಸರ್ಕಾರಿ ವ್ಯವಸ್ಥೆಯೇ ಭಾಗವಾಗಿರೋದು ಮಾತ್ರ ದುರಂತ. ಮುಖ್ಯಮಂತ್ರಿಗಳೇ, ಈಗಲಾದರೂ ಈ ಕರುಗಳ ಕೂಗು ನಿಮಗೆ ಕೇಳಿಸ್ತಾ? ಈಗಲಾದರೂ ನೀವು ಎಚ್ಚೆತ್ತುಕೊಂಡು ಈ ಭಾರಿ ಮಾಫಿಯಾಕ್ಕೆ ಬ್ರೇಕ್ ಹಾಕಿ. ಈ ಮಾಫಿಯಾದ ಜೊತೆ ಕೈ ಜೋಡಿಸಿರುವ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿ. ಇಲ್ಲದಿದ್ದರೆ ಇನ್ನು ಕೆಲವು ವರ್ಷಗಳಲ್ಲಿ ಈ ನಾಡಿನ ನಾಟಿ ಹಸುಗಳ ಸಂತತಿಯೇ ಸರ್ವನಾಶ ಆಗಲಿದೆ. ಎಚ್ಚರ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.